ನಾವು ಸಂಸ್ಕೃತವನ್ನ ಮಾತಾಡಬಹುದು ಕಷ್ಟದ ಭಾಷೆ ಏನಲ್ಲ ಫಸ್ಟ್ ಮನಸ್ಸಿಂದ ಅದು ಕಷ್ಟ ಅಂತ ಹೇಳುವಂತದನ್ನ ನಾವು ತೆಗೆದು ಹಾಕಬೇಕು ಒಂದು ಇನ್ನೊಂದು ನೆಮ್ಮದಿ ಕೊಡ್ತದೆ ನಮ್ಗೆ ನಾವೇನೋ ಹೊಸತನ್ನ ಕಲೀಲಿಕ್ಕೆ ಹೋದ ಕೂಡಲೇ ನಮಗೆ ನಿಜವಾಗ್ಲೂ ಅದು ಒಂದು ನೆಮ್ಮದಿಗೆ ಕಾರಣ ಆಗ್ತದೆ ಎಷ್ಟೋ ದುಡ್ಡು ಕೊಟ್ಟು ಈ ಸಮ್ಮರ್ ಕ್ಯಾಂಪ್ಗಳಿಗೆಲ್ಲ ಸೇರಿಸ್ತಾರೆ ಅದರ ಬದಲು ಇಂತ ಕ್ಯಾಂಪ್ ಗಳಿಗೆ ಹೆಚ್ಚು ದಿವಸನೂ ಇರೋದಿಲ್ಲ ಹತ್ತು ದಿವಸದಲ್ಲಿ ಸಂಸ್ಕೃತ ಕಲಿಬಹುದು ಅಂತಾನೆ ಹೇಳ್ತಾರೆ ಅದು ಕಲಿಬಹುದು ಸಹ ಏನ್ ಸಾಧಿಸಬೇಕಾದ್ರೂ ನನ್ನ ಪ್ರಕಾರ ಏಜ್ ಲಿಮಿಟ್ ಅಂತ ಹೇಳೋದು ಒಂದು ಕಷ್ಟ ಆಗೋದಿಲ್ಲ ಅಂತ ನಾನು ಅನ್ಕೊಳ್ತೀನಿ ಒಂದು ಸಾಧಿಸುವ ಒಂದು ಛಲ ಬೇಕು ಈ ಥರದ್ದು ನಾನು ಮಾಡ್ತೀನಿ ಅಂತ ಹೇಳಿ ನಮಸ್ಕಾರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಶ್ರೀಮತಿ ಜ್ಯೋತಿ ಅನಂತಕೃಷ್ಣ ಉಡುಪ ಅವರಿದ್ದಾರೆ ಇವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ನಲ್ಲಿ ನಡೆಸಿರುವಂತಹ ಪರೀಕ್ಷೆಯಲ್ಲಿ ಸಂಸ್ಕೃತ ವಿಭಾಗದಲ್ಲಿ ದ್ವಿತೀಯ ರ್ಯಾಂಕನ್ನು ಪಡೆದಿದ್ದಾರೆ ಅವರನ್ನು ಇವತ್ತು ಮಾತನಾಡಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ನನ್ನ ಮೊದಲನೇ ಪ್ರಶ್ನೆ ಏನು ಅಂತಂದರೆ ನೀವು ಸಂಸ್ಕೃತದ ಆಯ್ಕೆ ಹೇಗೆ ಮಾಡಿದಿರಿ ಸಂಸ್ಕೃತ ವಿಷಯವನ್ನು ಹೇಗೆ ಆಯ್ಕೆ ಮಾಡಿಕೊಂಡ್ರಿ ಯಾಕಂದರೆ ನಿಮಗೆ ಈಗ ಇದರಲ್ಲಿ ದ್ವಿತೀಯ ರ್ಯಾಂಕ್ ಬಂದಿದೆ ಈ ಸಂಸ್ಕೃತವನ್ನು ಆಯ್ಕೆ ಮಾಡಲಿಕ್ಕೆ ಏನು ಹಿನ್ನೆಲೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀರಾ ಸಂಸ್ಕೃತದ ಬ್ಯಾಕ್ಗ್ರೌಂಡ್ ಅಂತ ಏನಿರಲಿಲ್ಲ ನನಗೆ ಶಾಲಾ ಕಾಲೇಜು ದಿನಗಳಲ್ಲಿ ನಿತ್ಯ ಸ್ತೋತ್ರಗಳ ಪಠಣ ಅದು ಬಿಟ್ಟರೆ ಶಾಲೆಗಳಲ್ಲಿ ಸುಭಾಷಿತಗಳು ಬರಿಲಿಕ್ಕೆ ಇತ್ತು ನಮಗೆ ಸಂಸ್ಕೃತ ಶು ಸುಭಾಷಿತ ಬರೆದಷ್ಟು ಸ್ವಲ್ಪ ಲೆವೆಲ್ ಜಾಸ್ತಿ ಅಂತ ಆ ಸುಭಾಷಿತಗಳನ್ನು ಇದ್ದೆ ಅದು ಬಿಟ್ಟರೆ ತಂದೆಯವರು ಪೂಜೆ ಮಾಡುವಾಗ ಮಂತ್ರ ಹೇಳೋದು ಅದೆಲ್ಲ ಕೇಳಿ ಗೊತ್ತಿತ್ತೇ ವಿನಃ ಸಂಸ್ಕೃತದ ಬ್ಯಾಕ್ಗ್ರೌಂಡ್ ಅಂತ ಬೇರೆ ಏನಿರಲಿಲ್ಲ ನನಗೆ ಈಗೊಂದು ಹತ್ತು ವರ್ಷದ ಕೆಳಗೆ ನನಗೊಂದು ಸಣ್ಣ ಆ್ಯಕ್ಸಿಡೆಂಟ್ ಆಯಿತು ಸೊ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ ಏನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಎಲ್ಲರೂ ನನ್ನ ಮೇಲೆ ಡಿಪೆಂಡ್ ಆಗಿರ್ತಾ ಇದ್ದರು ಇಷ್ಟು ಇಷ್ಟು ದಿವಸ ಈಗ ಎಲ್ಲರ ಮೇಲೆ ನಾನು ಡಿಪೆಂಡ್ ಆಗಬೇಕು ಆಗಬೇಕಲ್ಲ ಅಂತ ಹೇಳುವ ಒಂದು ದುಃಖ ತುಂಬ ಇತ್ತು ಸೊ ಅಂಥ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಒಂದಿಬ್ಬರು ಸಂಸ್ಕೃತ ಕಲಿಯೋಣ ಅಂತ ಹೇಳಿ ಹೇಳಿದರು ಟೈಮ್ ಪಾಸಿಗೆ ಅಂತ ಸೇರಿಕೊಂಡಿದ್ದೆ ಆ್ಯಕ್ಚುಲಿ ನಾನು ಬಟ್ ಸೇರ್ಕೊಂಡು ಮೇಲೆ ಗೊತ್ತಾಯಿತು ಎಷ್ಟು ಆಳವಾಗಿ ಇದರಲ್ಲಿ ಅಧ್ಯಯನ ಮಾಡ್ಬೋದು ಮೊದಲೇ ಹೇಳಿದಾಗೆ ನನಗೆ ಸುಭಾಷಿತಗಳು ಅಂದರೆ ತುಂಬ ಇಷ್ಟ ಸುಭಾಷಿತಗಳು ನಮಗೆ ಕೆಲವು ಸಲ ಮಾರ್ಗದರ್ಶನ ಮಾಡುತ್ತೆ ಕೆಲವು ಸಲ ನೆಮ್ಮದಿಯನ್ನು ಕೊಡುತ್ತೆ ಬೇಕಾದಷ್ಟು ವಿಷಯಗಳು ಸುಭಾಷಿತಗಳನ್ನು ಒಳಗೊಂಡಿದೆ ಸುಭಾಷಿತಗಳು ಇಲ್ಲಿ ಇವೆ ಸೊ ಆ ಥರ ಇರೋದರಿಂದ ನನಗೆ ಅದನ್ನು ಕಲಿಯುವಾಗ ಒಂದು ಸ್ವಲ್ಪ ದಿವಸ ಕಲ್ವಾ ಅಂತ ನಾನು ಹೋದವಳು ಅದರಿಂದ ಹೊರಗೆ ಬರಲಿಕ್ಕಾಗದಷ್ಟು ಅದರ ಒಟ್ಟಿಗೆ ಸಂಬಂಧವನ್ನು ಬೆಳೆಸಿಕೊಂಡೆ ಹಾಗೆ ಅದು ಅದರಲ್ಲಿ ಸಂಸ್ಕೃತ ಭಾರತೀಯಲ್ಲಿ ಸುರಸರಸ್ವತಿ ಸಭಾ ಅಂತ ಆಮೇಲೆ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದ ಕೆಲವು ಪರೀಕ್ಷೆಗಳು ಹಾಗೆ ಒಂದೊಂದನ್ನೇ ಮಾಡ್ತಾ ಹೋದೆ ಏನು ನಮ್ಮಲ್ಲಿ ಇರುವಂತಹ ಒಂದು ಏನು ಜ್ಞಾನ ಭಂಡಾರ ಇದೆ ಉಪನಿಷತ್ತುಗಳಾಗಬಹುದು ಅಥವಾ ಪುರಾಣಗಳು ಇತಿಹಾಸ ಯಾವುದು ತಗೊಂಡ್ರು ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಆಸೆ ಹೆಚ್ಚಾಗ್ತಾ ಹೋಯಿತು ಹಾಗೆ ಪರೀಕ್ಷೆಗಳನ್ನು ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಓಪನ್ ಯೂನಿವರ್ಸಿಟಿದು ಎಮ್ ಎ ಇದೆ ಅಂತ ಗೊತ್ತಾಯಿತು ನಂಗೆ ಸ್ವಲ್ಪ ಕಾಳಿದಾಸನ ಕೃತಿಗಳು ಸ್ವಲ್ಪ ಇಷ್ಟ ಸೊ ಅದರಲ್ಲಿ ಅಭಿಜ್ಞಾನ ಶಾಕುಂತಲ ಇದೆ ಓದಬಹುದು ಅಂತ ಹೇಳುವ ಒಂದು ಅವಕಾಶ ಇತ್ತು ಹಾಗಾಗಿ ಯಾಕೆ ಮಾಡಬಾರ್ದು ಅಂತ ಕಂಡಿತು ಹಾಗೇ ಸೇರಿಕೊಂಡದು ಸುಮ್ಮನೆ ಅಂತ ಸೇರಿಕೊಂಡವಳು ಈ ಮಟ್ಟಕ್ಕೆ ಹೋದನಲ್ಲ ಅಂತ ಒಂಥರ ಖುಷಿನೂ ಇದೆ ನನಗೆ ಮತ್ತು ಮನೆಯಲ್ಲೂ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಮಾಡು ಪರವಾಗಿಲ್ಲ ಅಂತ ಹೇಳಿ ಹಾಗೆ ಇಲ್ಲಿವರೆಗೆ ಬಂದಿದ್ದೇನೆ ಈಗ ಮೇಡಮ್ ನಂದು ಇನ್ನೊಂದು ಪ್ರಶ್ನೆ ಇದೆ ಈ ಸಂಸ್ಕೃತವನ್ನು ಜನಮಾನಸದಲ್ಲಿ ಇನ್ನಷ್ಟು ಉಪಯೋಗಿಸುವಂತೆ ಮಾಡುವುದು ಹೇಗೆ ಮತ್ತು ಇದನ್ನ ಜನಸಾಮಾನ್ಯರ ಬಳಿಗೆ ಅಂದರೆ ಸಾಮಾನ್ಯ ವ್ಯಕ್ತಿಯೂ ಕೂಡ ಸಂಸ್ಕೃತದ ಬಗ್ಗೆ ಅಧ್ಯಯನ ಮಾಡೋದಿರ್ಬೋದು ಅಥವಾ ಮಾತನಾಡುವುದೇ ಇರ್ಬೋದು ಇದನ್ನು ಯಾವ ರೀತಿ ಮಾಡಬಹುದು ಅಂತ ನಿಮಗೆ ಅನಿಸುತ್ತೆ ಮೇಡಮ್ ಸಂಸ್ಕೃತ ಭಾರತೀಯಿಂದ ಜನ ಜನಸಾಮಾನ್ಯರಿಗೆ ಮುಟ್ಟಿಸ್ಲಿಕ್ಕೋಸ್ಕರ ತುಂಬ ಸಂಭಾಷಣ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ ಈಗ ಹೇಗೆ ಒಂದು ಮಗು ಗ್ರಾಮರ್ ಗೊತ್ತಿಲ್ಲದೆ ಮಾತಾಡಲಿಕ್ಕೆ ಕಲಿಯುತ್ತೆ ಹಾಗೆ ನಾವು ಸಂಸ್ಕೃತವನ್ನು ಮಾತಾಡ್ಬೋದು ಕಷ್ಟದ ಭಾಷೆ ಏನಲ್ಲ ಫಸ್ಟು ಮನಸ್ಸಿಂದ ಅದು ಕಷ್ಟ ಅಂತ ಹೇಳುವಂಥದ್ದನ್ನು ನಾವು ಹಾಕಬೇಕು ಹಾಗೆ ಮತ್ತು ಒಂದು ಇನ್ನೊಂದು ನೆಮ್ಮದಿ ಕೊಡ್ತದೆ ನಮಗೆ ನಾವೇನೋ ಹೊಸತನ್ನು ಕಲೀಲಿಕ್ಕೆ ಹೋದ ಕೂಡಲೇ ನಮಗೆ ನಿಜವಾಗ್ಲೂ ಅದು ಒಂದು ನೆಮ್ಮದಿಗೆ ಕಾರಣ ಆಗ್ತದೆ ಸುಮ್ಮನೆ ಕಾಡು ಹರಟೆ ಹೊಡ್ಕೊಂಡು ಸಮಯ ವ್ಯರ್ಥ ಮಾಡೋದಕ್ಕಿಂತ ಇಂಥ ಒಂದು ಒಳ್ಳೆ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಎಲ್ಲ ಭಾಷೆಗಳ ಒಂದು ಬೇರು ಸಂಸ್ಕೃತದ್ದೇ ಆಗಿದೆ ನಮ್ಮಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ ಇದೆ ಅಲ್ಲಿ ಹೋದರೆ ಆ ಭಾಷೆ ಮಾತಾಡ್ತಾರೆ ಇಲ್ಲಿ ಬಂದರೆ ಈ ಭಾಷೆ ಮಾತಾಡ್ತಾರೆ ಬಟ್ ಒಂದೇ ಭಾಷೆ ಅಂತ ಹೇಳಿ ನಾವು ಮಾತಾಡಲಿಕ್ಕೆ ಸಂಸ್ಕೃತವನ್ನು ಕಲ್ತ್ರೆ ಅದು ಸಾಧ್ಯ ಅಲ್ವಾ ಅಂತ ಅನ್ನಿಸ್ತದೆ ಮೇಡಮ್ ಇವತ್ತು ನಾವು ಬೇರೆ ಬೇರೆ ಭಾಷೆಗಳನ್ನು ಪಠ್ಯದಲ್ಲಿ ಓದ್ತೇವೆ ಈ ಸಂಸ್ಕೃತ ಹೇಗೆ ಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಮತ್ತು ಇದನ್ನು ಸರಳವಾಗಿ ಹೇಗೆ ಕಲಿಬಹುದು ಅಂತ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಅನುಭವ ಯಾವ ರೀತಿ ಇದನ್ನು ಹಂಚ್ಕೊಳ್ತೀರಾ ನೀವು ಈ ಇತ್ತೀಚೆಗೆ ಸ್ವಲ್ಪ ಸಂಸ್ಕೃತದ ಅವೇರ್ನೆಸ್ಸು ಸ್ವಲ್ಪ ಬರ್ತಾ ಉಂಟು ಅಂತ ನಾನು ನೋಡ್ತಾ ಇದ್ದೇನೆ ಅಬ್ಸರ್ವ್ ಮಾಡ್ತಾ ಇದ್ದೇನೆ ಅದೇ ಒಂದು ಮೇಯ್ನ್ ಅಂತ ಹೇಳಿದರೆ ಸಂಸ್ಕೃತ ಕಷ್ಟ ಅಂತ ಹೇಳೋದು ಮನಸ್ಸಿಂದ ತೆಗೆದಾಕಬೇಕು ನಾವು ಮಾತಾಡಲಿಕ್ಕಾಗ್ತದೆ ಸಂಸ್ಕೃತದಲ್ಲಿ ಸಂಶೋಧನೆ ಮಾಡಲಿಕ್ಕೂ ಆಗ್ತದೆ ಅಂತ ಹೇಳಿಕೊಂಡು ನಾನೀಗ ಅಲ್ಲಿವರೆಗೂ ಬಂದಿದ್ದೀನಿ ನಾನೇ ಉದಾಹರಣೆ ಅದಕ್ಕೆ ಏನೂ ಗೊತ್ತಿಲ್ಲದ ನನಗೆ ಮಾತಾಡಲಿಕ್ಕೂ ಗೊತ್ತಿರಲಿಲ್ಲ ಈಗ ಸಾಧಾರಣ ಮಟ್ಟಿಗೆ ನಾನು ಕಾನ್ವರ್ಸ್ ಮಾಡುವಷ್ಟು ನನಗೆ ಕೆಪ್ಯಾಸಿಟಿ ಇದೆ ನನ್ನನ್ನೇ ನಾನು ಉದಾಹರಣೆಯಾಗಿ ಕೊಟ್ಕೊಳ್ತೀನಿ ಬೇಕಾದರೆ ಮತ್ತು ಅದೇ ಸಂಸ್ಕೃತ ಭಾರತಿಯಿಂದ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಜನಸಾಮಾನ್ಯರಿಗೆ ಸಂಸ್ಕೃತ ತಲುಪಿಸಬೇಕು ಹೇಳಿ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ಲಲ್ಲಿ ಶಿಬಿರ ಮಾಡ್ತಾನೇ ಇದ್ದಾರೆ ಅದಕ್ಕೆಲ್ಲ ಸೇರಿಕೊಳ್ಬೋದು ಅದು ಎಲ್ಲರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸಾಯಂಕಾಲದ ಸಮಯದಲ್ಲಿ ಸಹ ಮಾಡ್ತಾ ಇದ್ದಾರೆ ಅದಕ್ಕೆ ಸೇರಿಕೊಳ್ಬೋದು ಅದಕ್ಕೇನು ಹೆಚ್ಚು ದುಡ್ಡು ಕೊಡಬೇಕಾಗಿಲ್ಲ ಎಷ್ಟೋ ದುಡ್ಡು ಕೊಟ್ಟು ಈ ಸಮ್ಮರ್ ಕ್ಯಾಂಪುಗಳಿಗೆಲ್ಲ ಸೇರಿಸ್ತಾರೆ ಅದರ ಬದಲು ಇಂಥ ಕ್ಯಾಂಪ್ಗಳಿಗೆ ಸೇರಿಕೊಳ್ಳಿ ಹೆಚ್ಚು ದಿವಸವೂ ಇರೋದಿಲ್ಲ ಹತ್ತು ದಿವಸದಲ್ಲಿ ಸಂಸ್ಕೃತ ಕಲಿಬಹುದು ಅಂತಲೇ ಹೇಳ್ತಾರೆ ಅದು ಕಲಿಬಹುದು ಸಹ ಮೇಡಮ್ ಈಗ ಈ ರೀತಿ ಅನೇಕರು ನಿಮ್ಮ ಹಾಗೆ ಇನ್ನೂ ಮುಂದೆ ಯುವಕ್ ಯುವಕರು ಈ ಥರ ಸಾಧನೆ ಮಾಡಬೇಕು ಅಥವಾ ಸಂಸ್ಕೃತವನ್ನು ಕಲಿಬೇಕು ಅಂತ ಅಂಥವರಿಗೆ ನಿಮ್ಮ ಸಲಹೆ ಏನು ಮತ್ತು ಈ ನಿಮ್ಮ ಸಾಧನೆಯ ಹಿಂದೆ ಈಗ ನೀವು ದ್ವಿತೀಯ ರ್ಯಾಂಕ್ ಏನು ಬಂದಿದ್ದೀರಾ ಅದರ ಹಿಂದೆ ಒಂದಿಷ್ಟು ಜನರ ಒಂದಿಷ್ಟು ಸಹಕಾರ ಇದ್ದೇ ಇರುತ್ತೆ ಆ ಅಂಥವರನ್ನು ಯಾರು ಯಾರನ್ನು ನೀವು ನೆನಪು ಮಾಡ್ಕೊಳ್ತೀರಾ ಏನು ಸಾಧಿಸಬೇಕಾದರೂ ನನ್ನ ಪ್ರಕಾರ ಏಜ್ ಲಿಮಿಟ್ ಅಂತ ಹೇಳೋದೊಂದು ಕಷ್ಟ ಆಗೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಒಂದು ಸಾಧಿಸುವ ಒಂದು ಛಲ ಬೇಕು ಈ ಥರದ್ದು ನಾನು ಮಾಡ್ತೀನಿ ಅಂಥೇಳಿ ಆಮೇಲೆ ಇನ್ನೊಂದು ಅವರಿಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು ಅವರಿಗೊಂದು ವಿಶ್ವಾಸ ಇರಬೇಕು ಯಾರು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅವರಿಗೊಂದು ವಿಶ್ವಾಸ ಇರಬೇಕು ನಾನು ಮಾಡ್ತೀನಿ ನನಗೆ ಮಾಡಬೇಕು ಅಂತ ಹೇಳುವಂಥದ್ದು ಆಮೇಲೆ ಇನ್ನೊಂದು ನಮ್ಮ ಸಮಾಜದಲ್ಲಿ ಏನು ಅಂದರೆ ಒಂದು ಸ್ವಲ್ಪ ಏಜ್ ಆಗ್ತಿದ್ದಂಗೆ ನಿಮಗೆ ಯಾಕೆ ಅದೆಲ್ಲ ಹೇಳುವಂಥದ್ದು ಅದನ್ನು ಕೇಳಿಕೊಂಡು ಯಾರಿಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ ಅವರೂ ಪಾಪ ಡಿಮೋಟಿವೇಟ್ ಆಗ್ತಾರೆ ಆ ಥರದ್ದು ಸ್ವಲ್ಪ ನಿಲ್ಲಬೇಕು ಮಾಡಲಿ ಏಜು ಯಾವತ್ತೂ ಒಂದು ಲಿಮಿಟ್ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ ಆಮೇಲೆ ನನಗೆ ಪ್ರೇರಣೆ ಅಂತ ಹೇಳಿದರೆ ನನ್ನ ನಾನು ಎಲ್ಲಿ ಹುಟ್ಟು ಹುಟ್ಟಿದ್ದೆ ಅಲ್ಲಿ ನನ್ನ ತಂದೆ ತಾಯಿಗಳು ಯಾವಾಗಲೂ ಪುಸ್ತಕ ಹಿಡ್ಕೊಂಡೇ ಕಾಲ ಕಳೆದವ್ರು ಹಾಗಾಗಿ ಓದುದು ಅಂತ ಹೇಳೋದು ಒಂದು ಖುಷಿಯ ಸಂಗತಿ ಅಂತ ಹೇಳ್ಬೋದು ನಾನು ಎಲ್ಲಿ ಮದುವೆ ಆಗಿ ಬಂದೆ ಅಲ್ಲೂ ನನಗೆ ಯಾವತ್ತೂ ನೀನು ಓದಬೇಡ ಅಂತ ಯಾರೂ ಹೇಳ್ದವ್ರಲ್ಲ ನನ್ನ ಮಕ್ಕಳಾಗಲಿ ನನ್ನ ಗಂಡ ಆಗಲಿ ಎಷ್ಟು ಬೇಕಾದರೂ ಓದಲಿಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇರಲಿಲ್ಲ ಮಾಡ್ತೀನಿ ಹೀಗೆ ಸೇರ್ಕೊಳ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಒಂದು ದಿವ್ಸವೂ ಹೇಳಲಿಲ್ಲ ಈಗಲೂ ಹೇಳ್ತಾ ಇಲ್ಲ ಆಮೇಲೆ ಮುಖ್ಯವಾಗಿ ಸಂಸ್ಕೃತ ಭಾರತೀಯ ನನ್ನ ಗುರುಗಳು ಡಾಕ್ಟರ್ ಶಾಂತಲಾ ವಿಶ್ವಾಸ್ ಡಾಕ್ಟರ್ ವಿಶ್ವಾಸ್ ಮಹೋದಯ ಅವರದ್ದು ತುಂಬ ಹೆಲ್ಪ್ ಇದೆ ಆಮೇಲೆ ನನ್ನ ಫ್ರೆಂಡ್ಸ್ ಅವರೆಲ್ಲ ನನಗೆ ತುಂಬ ಯಾವತ್ತೂ ನೀನು ನಿಂಗೆ ಯಾಕಿದೆಲ್ಲ ಮನೆಯಲ್ಲೇ ಒದ್ದಾಡ್ತಾ ಇದೆಯಾ ಕಷ್ಟ ಆಗುತ್ತೆ ಬೇಡ ಅಂತ ಒಂದು ದಿವಸವೂ ಹೇಳಲಿಲ್ಲ ನಂಗೆಲ್ಲೂ ಮೋಟಿವೇಟ್ ಮಾಡಿದವರೇ ಜಾಸ್ತಿ ವಿನಃ ನೀನು ಮಾಡಬೇಡ ಅಂತ ಹೇಳಿ ಅದನ್ನು ನಾನು ನನ್ನ ಪ್ಲಸ್ ಪಾಯಿಂಟ್ ನಾನು ಲಕ್ಕಿ ಅಂತ ತಿಳ್ಕೊಳ್ತೀನಿ ಆ ಮಟ್ಟಿಗೆ ಯಾರೂ ನನಗೆ ಹಾಗೆ ಹೇಳಲಿಲ್ಲ ಸಂಸ್ಕೃತ ಅತ್ಯಂತ ಸರಳ ಭಾಷಾ ಅಸ್ತಿ ಆಗು ಸಂಸ್ಕೃತೇನ ಸಂಭಾಷಣೆ ಕೂರ್ಮ ವಯಂ ಸರ್ವೇ ಸರ್ವೇ ಏವ ವದಾಮ ತುಂಬ ಧನ್ಯವಾದ ಮೇಡಮ್ ಅಂದರೆ ಸಂಸ್ಕೃತವನ್ನು ಕೇಳಲಿಕ್ಕೂ ಸಿಕ್ತು ನಿಮ್ಮಿಂದ ಖಂಡಿತವಾಗಿಯೂ ನಮ್ಮ ದೇಶ ದೇಶದ ಮೂಲ ಭಾಷೆ ಅಂತಲೇ ನಾವು ಮಾತ್ ಒಂದು ಎಲ್ಲ ಭಾಷೆಗಳಿಗೆ ಮೂಲ ಸಂಸ್ಕೃತ ಅನ್ನುವಂಥದ್ದು ಅನೇಕ ಬಾರಿ ನಾವು ಕೇಳಿದ್ದೇವೆ ಸಂಸ್ಕೃತದಲ್ಲಿ ಇನ್ನಷ್ಟು ಅಧ್ಯಯನಗಳಾಗಲಿ ನಮ್ಮ ಮೂಲ ವಿಚಾರಗಳು ಏನು ನಾವು ಜಗತ್ತಿಗೆ ಭಾರತ ವಿಶ್ವಗುರು ಆಗಿತ್ತು ಆ ಸಂದರ್ಭದಲ್ಲಿ ಅನೇಕ ಗ್ರಂಥಗಳು ಇರಬಹುದು ಅನೇಕ ಶ್ಲೋಕಗಳಿರಬಹುದು ಸಂಸ್ಕೃತದಲ್ಲಿ ಎಲ್ಲ ಬರೆದಿಟ್ಟಿದ್ರು ಅನ್ನುವಂಥದ್ದನ್ನು ನಾವು ಕೇಳಲ್ಪಡ್ತೇವೆ ಹಾಗಾಗಿ ಮತ್ತೊಮ್ಮೆ ಆ ಉತ್ತುಂಗಕ್ಕೆ ಸಂಸ್ಕೃತ ಏರುವಂತಾಗಲಿ ಎಲ್ಲರೂ ಮನೆ ಮನೆಗಳಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ಸಂಸ್ಕೃತದಲ್ಲಿ ಸಂಭಾಷಣೆಯನ್ನು ಮಾಡುವಂತಾಗಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ನಮಸ್ಕಾರ ನಮಸ್ತೆ